ಮೊದಲನೇದಾಗಿ ಇಲ್ಲಿ ನಡೆದಿರುವಂಥ ಎಲ್ಲ ಗಣ್ಯರಿಗೆ ಮತ್ತು ಪ್ರೆಸ್ ಮೀಡಿಯಾ ಕಂಪ್ಲೀಟ್ ಎಲ್ಲರಿಗೂ ವಿಶೇಷವಾಗಿ ಅಣ್ಣ ನಿಮಗೆ ಅಲಿ ಸರ್ಗೆ ತುಂಬ ತುಂಬ ಧನ್ಯವಾದಗಳು ತಲುಪಿಸ್ತೀನಿ. ಹೌದು, ನನಗೂ ಆಲ್ಮೋಸ್ಟ್ 10 ವರ್ಷ ಆಗ್ತಾ ಬಂತು ಸಿನಿಮಾ ಇಂಡಸ್ಟ್ರಿಗೆ ಬಂದು. ಆದರೂ ಈ ಥರದ ಒಂದು ದೊಡ್ಡ ಸ್ಟೇಜ್ ಸಿಗೋಕ್ಕೆ 10 ವರ್ಷ ಬೇಕಾಯಿತು. ಅದ್ರ ಮೇಲೆ ಉಸಿರೇ ಉಸಿರೇ ಅನ್ನೋ ಒಂದು ಈ ಸಿನಿಮಾ ಡೆಫಿನೆಟ್ಲಿ ನನ್ನ ಕಂಪ್ಲೀಟ್ ತಂಡ ಇದೇ ಸಿನಿಮಾ ಮೇಲೆ 4.5 ವರ್ಷದಿಂದ ಕೆಲಸ ಮಾಡಿದ್ದಾರೆ. ಪ್ರತಿಯೊಂದು ಏನೇ ಒಂದು ಸೀನ್ಸ್ ಇರ್ಬೋದು, ಯಾವುದೇ ಒಂದು ಇದನ್ನ ಹೇಗೆ ಬರುತ್ತೆ, ಹೇಗೆ ಎಕ್ಸೆಪ್ಟ್ ಮಾಡ್ಬೋದು ಅನ್ನೋದನ್ನು ಪ್ರತಿದಿನ ಲಾಕ್ಡೌನ್ ಟೈಮಲ್ಲಿ ಪ್ರಾಬಬ್ಲಿ ಇದು ತುಂಬ ಹೆಲ್ಪ್ ಆಯಿತು ನಮ್ಮ ಡೈರೆಕ್ಟರ್ಗೆ ಅಂತ ಅನಿಸುತ್ತೆ ವಿಜಯ್ ಸರಿಗೆ. ಸೊ ಹಾಗಾಗಿ ಉಸಿರೇ ಉಸಿರೇ ಹೆಮ್ಮೆಯಿಂದ ಹೇಳ್ಕೊತೀನಿ ಇದು ನನ್ನ ಟೈಟಲ್ ಅಂತ. ನಿಜವಾಗ್ಲೂ ಒಂದು ಸ್ಮಾಲ್ ಇನ್ಸಿಡೆಂಟಲ್ಲಿ ಈ ಟೈಟಲ್ ನಾನು ರಿಜಿಸ್ಟರ್ ಮಾಡಿದೆ, ಅದನ್ನು ನಾನು ಅಣ್ಣಂಗೆ ಹೇಳಲೇಬೇಕು. ಇವತ್ತು ಉಸಿರೇ ಉಸಿರೇ ಸಿನಿಮಾ ರಿಲೀಸ್ಗೆ ನಾವು ಚಾಮುಂಡಿ ಬೆಟ್ಟಕ್ಕೆ ಪೂಜೆಗೆ ಹೋಗಿದ್ವಿ. ವಾಪಸ್ ಬರಬೇಕಾದ್ರೆ ಇದೊಂದು ಸಾಂಗನ್ನ ನಾವು ಚೇಂಜ್ ಮಾಡಿ ಕಾರಲ್ಲಿ ಕೇಳ್ಕೊಂಡು ಬರ್ತಾ ಇರಬೇಕಾದ್ರೆ ಸಾಂಗ್ ಕೇಳ್ತಾ ಇದ್ದು ಒಂದು ಕಡೆ ಇತ್ತು, ಬಟ್ ಉಸಿರೇ ಉಸಿರೇ ಅಂತ ಬಂದಾಗ ನನ್ನ ಮೈಂಡಲ್ಲಿ ಆ ಟೈಟಲ್ ಓಡ್ತಾ ಇತ್ತು. ಯಾಕಂದರೆ ನನ್ನ ಕತೆ ಚೆನ್ನಾಗಿ ಗೊತ್ತಿತ್ತು ಏನು ಅಂತ. ಏನು ಮಾಡೋದು ಅಂತ ಗೊತ್ತಾಗ್ತೀರಾ, ಒಂದು ಜಾಗದಲ್ಲಿ ಕಾಫಿ ನಿಲ್ಲಿಸಿದಾಗ ನಮ್ಮ ಡೈರೆಕ್ಟ್ರಿಗೆ ಫೋನ್ ಮಾಡಿ ಹೇಳ್ತೀನಿ, ಸರ್ ದಯವಿಟ್ಟು ಇದೊಂದು ಟೈಟಲ್ನ ಉಸಿರೇ ಉಸಿರೇ ಅಷ್ಟೇ ಸರ್, ಯಾವುದಾದ್ರೂ ಬ್ಯಾನರಲ್ಲಿ ರಿಜಿಸ್ಟರ್ ಮಾಡಿಸ್ಬಿಡಿ ಸರ್ ಅಂತ 4 ವರ್ಷದ ಮುಂಚೆ ಹೇಳಿದೆ. ದಯವಿಟ್ಟು ಇದನ್ನ ಮಾಡಿ ಸರ್, ನೋಡೋಣ ಆಮೇಲೆ ಅಂತ. ಅದ್ರ ಮೇಲೆ ತುಂಬ ಡಿಸ್ಕಷನ್ಸ್ ಆಯಿತು, ಎಲ್ಲ ಆಯಿತು. ಬಟ್ ಆ ಟೈಟಲ್ ಇವತ್ತಿಗೆ ನಾನೇನಾದರೂ ನನ್ನ ಕತೆ ಗೊತ್ತಿದೆ, ಹಾಗಾಗಿ ನಾನು ಆ ಕತೆ ನೆನೆಸ್ಕೊಂಡು ಆ ಟೈಟಲ್ ನೆನೆಸ್ಕೊಂಡ್ರೆ ಪಕ್ಕ ಆಪ್ಟ್ ಆಗಿದೆ ಅಂತ ಹೇಳಿದೆ. ಪ್ರತಿಯೊಬ್ಬರು ಯಾರೇ ಸೀನಿಯರ್ಸ್ ಸಿನಿಮಾ ತುಂಬ ಗೊತ್ತಿರೋವ್ರಿಗೆ ಹೇಳಿದಾಗ್ಲೂ ಉಸಿರು ಉಸಿರೇ ಉಸಿರೇ ಟೈಟಲ್ ತುಂಬ ಕ್ಯಾಚಿ ಆಗಿದೆ, ಚೆನ್ನಾಗಾಗಲಿ ಅಂತ ವಿಶ್ ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತು ಇಲ್ಲಿ ಬಂದು ನಿಂತಿದ್ದೀವಿ. ಸೊ ಡೆಫಿನೆಟ್ಲಿ ಒಂದು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ, ಇಷ್ಟೆಲ್ಲ ಕನಸು ಇದ್ರೂ ಈ ಕನಸಿಗೆ ಈ ಒಂದು ಪ್ಯಾಂಡಮಿಕ್ ಟೈಮಲ್ಲಿ ಇಲ್ಲ ನಾನು ಮುಂದೆ ಬಂದು ಇದನ್ನು ನಾನು ಚೆನ್ನಾಗಿ ಮಾಡ್ಕೊಡ್ತೀನಿ ಅಂತ ನಿಂತಂಥ ಪ್ರದೀಪ್ ಯಾದವ್ಗೆ ನಾನು ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಅವರಿಂದ ಒಂದು ಮುಂದೆ ಹೋಗೋಕ್ಕಾಗಲಿಲ್ಲ. ಸೊ ಎನ್ ಗೊಂಬೆ ಪ್ರೊಡಕ್ಷನ್ಸ್ ತುಂಬ ಇಲ್ಲಿಂದ ತುಂಬ ಮುಂದಕ್ಕೆ ಹೋಗಲಿ ಅಂತ ವಿಶ್ ಮಾಡ್ತಾ ಉಸಿರೇ ಉಸಿರೇ ಮೋಷನ್ ಪೋಸ್ಟರ್ ಮತ್ತೆ ಫಸ್ಟ್ ಲುಕ್ ಲಾಂಚ್ ರೆಡಿ ಇದೆ. ಎಕ್ಸೈಟ್ ಆಗಿದ್ದೀರಾ, ಹಾಗೆ ನಿಮ್ಮ ಪಾತ್ರದ ಬಗ್ಗೆ ತಿಳ್ಕೊಳಕ್ಕೂ ಕೂಡ ನಾವು ಎಕ್ಸೈಟ್ ಆಗಿದ್ದೀವಿ. ಯಾವ ರೀತಿ ತಯಾರಿ ಆಗ್ತಿದೆ ಪಾತ್ರಕ್ಕೆ? ಪಾತ್ರಕ್ಕೆ ಅಂದ ತಕ್ಷಣನೇ ನಾನು ಡೆಫಿನೆಟ್ಲಿ ಯಾವುದೇ ಪರ್ಸನಲ್ ಆಗಿ ಯಾವುದೇ ಅಭ್ಯಾಸಗಳನ್ನ ಅಥವಾ ಕಲೆಗಳನ್ನ ಕಲ್ತ್ಕೊಬೇಕು ಅಂತೇನಿಲ್ಲ. ಇನ್ಫ್ಯಾಕ್ಟ್ ವಿಜಯ್ ಹೇಳ್ದಂಗೆ ನಾನು ಹೇಗಿದ್ದೀನೋ ಒರಿಜಿನಲ್ ಆಗಿ ಅದೇ ಥರದ ಒಂದು ಪಾತ್ರ ನೆಟ್ಟಿದ್ದಾರೆ. ಸೊ ಅದು ನನ್ನ ಸುಲಭ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಏನು ನಡವಳಿಕೆಯಲ್ಲಿದ್ದೀನೋ ಅದನ್ನೇ ನಾನು ಸ್ವಲ್ಪ ಬ್ರಷಪ್ ಮಾಡಿಕೊಂಡು ಇನ್ ಸ್ವಲ್ಪ ಹೋಮ್ ವರ್ಕ್ ಮಾಡಿದ್ರೆ ನನ್ನ ನಾನು ಚೆನ್ನಾಗಿ ತೋರ್ಪಡಿಸ್ಕೊಬೋದು ಅಂತ ಅನ್ಸುತ್ತೆ. ಆಲ್ ದ ಬೆಸ್ಟ್ ರಾಜೀವ್ ಅವರೇ, ನಿಮ್ಮ ಕನಸು ನನಸಾಗಿದೆ. ಸ್ಟೇ ಹ್ಯಾಪಿ ಆಲ್ವೇಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಒಂದು ರಿಕ್ವೆಸ್ಟ್ ಏನಂದ್ರೆ ಡೆಫಿನೆಟ್ಲಿ ನನ್ಗೆ ಎಲ್ಲ ಟೈಮ್ಸ್ ಅಲ್ಲಿ ಫಸ್ಟ್ ಸಿನಿಮಾಯಿಂದ CCL ಟೈಮ್ಸ್ ಇಂದ ಹಿಡ್ದು ಈಗ ಬಿಗ್ ಬಾಸ್ ಟೈಮ್ ಇಂದವರೆಗೂ ಕಂಪ್ಲೀಟ್ ಆಗಿ ನನ್ನ ಜೊತೆಗೆ ಯಾವಾಗಲೂ ಪ್ರೆಸ್ ಮೀಡಿಯಾ ಸಪೋರ್ಟ್ ಮಾಡಿದೆ. ಇಲ್ಲಿಂದನೂ ನನ್ನೊಟ್ಟಿಗೆ ಕೈ ಹಿಡ್ಕೊಂಡು ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.